ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ಗಂಡಾಂತರ ತಪ್ಪಿದೆ. ಯಡಿಯೂರಪ್ಪನವರ ಚಾಪರ್ ಇದೆಯಲ್ಲ, ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಭದ್ರತಾ ಲೋಪ ಉಂಟಾಗಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಚೀಲಗಳು ಹಾರು ಬಂದಿದ್ದಾವಂತೆ. ಜೇವರ್ಗಿ ಹೊರವಲಯದಲ್ಲಿ ಬಹಳ ದೊಡ್ಡ ದುರಂತ ತಪ್ಪಿದೆ. ಥ್ಯಾಂಕ್ ಗಾಡ್ ಸೇಫ್ ಆಗಿದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ಲ್ಯಾಂಡಿಂಗ್ ಸಮಸ್ಯೆಯಿಂದ ಆಗಸದಲ್ಲೇ ಕೆಲ ಹೊತ್ತು ಹೆಲಿಕಾಪ್ಟರ್ ಇತ್ತು. ಅದಾದ ನಂತರದಲ್ಲಿ ಏನಾಯಿತು? ಓ, ಫೂಟೇಜ್ಗಳನ್ನು ಗಮನಿಸಿ. ಹ್ಯಾವ್ ಎ ಲುಕ್ ಅಟ್ ದಿ ಫೂಟೇಜ್ ಎಸ್ ಫಾಸ್ಟ್. ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಬಹಳ ಜನಕ್ಕೆ ಏರೋಪ್ಲೇನ್ ಲ್ಯಾಂಡಿಂಗ್ನ ಬಗ್ಗೆ ಒಂದಿಷ್ಟು ವಿಚಾರಗಳು ಗೊತ್ತಿದ್ದಾವೆ, ಬಟ್ ನಾಟ್ ಅಬೌಟ್ ದಿ ಚಾಪರ್ ಲ್ಯಾಂಡಿಂಗ್. ಇನ್ಫ್ಯಾಕ್ಟ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕು ಅಂತಂದರೆ ಸಮತಟ್ಟ ಆದಂಥ ಪ್ರದೇಶ ಇರಬೇಕಾಗುತ್ತೆ. ಮಿನಿಮಮ್ ರಿಕ್ವೈರ್ಮೆಂಟ್ ಸ್ಪೇಸ್ದು ಒಂದು ಚಾಪರಿನದ್ದು 100x100 ಆ್ಯಂಡ್ ಇಟ್ ಶುಡ್ ಬಿ ಫ್ರೀ ಫ್ರಮ್ ಎನಿ ಡೆಬ್ರಿಸ್ ಅಂತ ಹೇಳ್ತಾರೆ ಟೆಕ್ನಿಕಲ್ ಲ್ಯಾಂಗ್ವೇಜ್ನಲ್ಲಿ. ಅಂದರೆ ಹೆಲಿಕಾಪ್ಟರ್ನ ರೋಟಾರ್ ಮೋಟಾರು ಹೀಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸುತ್ತುತ್ತಾ ಇರುವ ಕಾರಣದಿಂದ ಆ ಚಾಪರ್ ಲ್ಯಾಂಡ್ ಆಗುವ ಜಾಗ ಸಮತಟ್ಟಾಗಿರಬೇಕು ಮತ್ತು ಸುತ್ತಮುತ್ತಲು ಸ್ಯಾಂಡ್ ಆಗಲಿ, ಡಸ್ಟ್ ಆಗಲಿ, ಈ ಥರದ ಪ್ಲಾಸ್ಟಿಕ್ ಚೀಲಗಳಾಗಲಿ, ಈ ಥರದ ಪ್ಲಾಸ್ಟಿಕ್ ಬ್ಯಾಗ್ಗಳಾಗಲಿ, ಅಥವಾ ಕಸ ಕಡ್ಡಿ ಮತ್ತೊಂದು ಮಗದೊಂದಾಗಲಿ ಇರಬಾರದು. ಆ್ಯಂಡ್ ದಟ್ ಕುಡ್ ಬಿ ಡೇಂಜರಸ್. ಇದು 100x100 ಭದ್ರತಾ ಲೋಪ. ಯಾರು ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಜಮೀನಲ್ಲಿ ಬಿಸಾಡಿದ್ರಂತೆ ಚೀಲಗಳು, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಕಂಟ್ರೋಲಿಂಗ್ ಲಿವರ್ ಅಂತ ಚಾಪರ್ಗಳಿಗೆ ಇರುತ್ತೆ. ನೀವು ಕೇಳ್ಬೋದು, ಒಂದು ವೇಳೆ ಇಂಜಿನ್ ಫೇಲ್ ಆಗಿಬಿಟ್ರೆ ಚಾಪರ್ದು ಏನು ಸಾರ್? ಕಂಟ್ರೋಲಿಂಗ್ ಲಿವರ್ ಅಂತ ಇರುತ್ತೆ. ಎಂಥ ತುರ್ತು ಸಂದರ್ಭದಲ್ಲಾದರೂ ಕೂಡ ಕಂಟ್ರೋಲಿಂಗ್ ಲಿವರ್ ಆಫ್ ಎ ಚಾಪರ್ ಏನು ಮಾಡುತ್ತೆ ಅಂತಂದರೆ, ನಿಧಾನವಾಗಿ ಸಮತಟ್ಟು ಪ್ರದೇಶದಲ್ಲಿ ಒಂದು ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದೆಲ್ಲ ಇದೆ. ಬಟ್ ಮನುಷ್ಯನ ಎಡವಟ್ಟು ಏನು ಮಾಡ್ತೀರಿ? ಜಮೀನಲ್ಲಿ ಆ ಕಡೆ ಈ ಕಡೆ ಬಿಸಾಕಿದ್ದಾರೆ, ನೆಟ್ಟಿಗೊಂದು ಚಾಪರ್ ಲ್ಯಾಂಡಿಂಗ್ ಬಗ್ಗೆ ನೋಡ್ಕೊಂಡಿಲ್ಲ ಇವ್ರಿಗೆ ಅಂತಂದರೆ ಐ ಆಮ್ ರಿಯಲಿ ಶಾಕ್ಡ್. ಅನಿಲ್ ಸ್ವಾಮಿ ನಮ್ಮ ಕಲಬುರಗಿ ಪ್ರತಿನಿಧಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಅಲ್ಲ ಅನಿಲ್ ಸ್ವಾಮಿ, ಒಂದು ಚಾಪರ್ ಲ್ಯಾಂಡ್ ಆಗಬೇಕು, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಆ ಚಾಪರ್ನಲ್ಲಿ ಅಂತಂದರೆ ಎಷ್ಟು ಕ್ರಮಗಳನ್ನು ತಗೊಳ್ಬೇಕ್ರಿ? ಎಷ್ಟು ವಿಚಾರಗಳನ್ನು ನೋಡಬೇಕ್ರಿ? ಆಮೇಲೆ ಏನೋ ಚಿಂದಿ ಆಯ್ದಂಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಚೀಲ ಆಯ್ತಿದಾರಲ್ಲ ರೀ, ಏನ್ರಿ ಇದು? ನನಗೆ ಅರ್ಥ ಆಗಲಿಲ್ಲ ಸ್ವಾಮಿ. ಚೆನ್ನೈ ಶರ್ಮ, ನಿಜಕ್ಕೂ ಇದೊಂದು ಬಹುದೊಡ್ಡ ದುರಂತ ತಪ್ಪಿದೆ ಅಂತ ಹೇಳಬಹುದು. ಕಲಬುರಗಿ ಜಿಲ್ಲೆ ಜವರ್ಗಿ ಪಟ್ಟಣ ಹೊರವಲಯದಲ್ಲಿ ಏನೊಂದು ನೆಲೋಗಿ ಗ್ರಾಮದ ಬಳಿ ಏನೊಂದು ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಈ ಹೆಲಿಪ್ಯಾಡ್ ಕಳೆದ ಹಲವು ವರ್ಷಗಳಿಂದ ಹಿಂದೆ ಕೂಡ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಒಂದು ಗಣ್ಯ ವ್ಯಕ್ತಿಗಳು ಬಂದ್ರೆ ಸಹ ಇದೇ ಒಂದು ಹೆಲಿಪ್ಯಾಡ್ ನಲ್ಲಿ ಹೆಲಿಕಾಪ್ಟರ್ ಅನ್ನ ಲ್ಯಾಂಡ್ ಮಾಡ್ತಾರೆ. ಹೀಗಾಗಿ ಇಂದು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆ ಜವರ್ಗಿ ಪಟ್ಟಣಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಏನೊಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಏನೊಂದು ಜಮೀನಿನಲ್ಲಿರುವ ಏನೊಂದು ಪ್ಲಾಸ್ಟಿಕ್ ಚೀಲಗಳಿವೆ, ಪ್ಲಾಸ್ಟಿಕ್ ಚೀಲಗಳು ಏನೊಂದು ಹೆಲಿಕಾಪ್ಟರ್ನ
ಗಾಳಿನ ಏನೊಂದು ಗಾಳಿ ಬೆಸ್ತದ ಗಾಳಿಯ ರಭಸಕ್ಕೆ ಏಕಾಏಕಿ ಏನೊಂದು ಜಮೀನಿನಲ್ಲಿದ್ದ ಪ್ಲಾಸ್ಟಿಕ್ ಚೀಲಗಳು ತಡಪತ್ರಿಗಳು ಏಕಾಏಕಿ ಏನೊಂದು ಹೆಲಿಕಾಪ್ಟರ್ ಮೇಲೆ ಹಾರಿ ಬಂದಿದೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡ ಪೈಲಟ್ ತಕ್ಷಣವೇ ಏನೊಂದು ಹೆಲಿಕಾಪ್ಟರ್ ಅನ್ನ ಬೇರೆಡೆ ಒಂದು ಸ್ಥಳಾಂತರ ಮತ್ತೊಂದು ಕೊಂಡೊಯ್ದರೆ ಅಂತ ಹೇಳಬಹುದು. ಹೀಗಾಗಿ ಏನೊಂದು ಜಮೀನಿನಲ್ಲಿ ಏನೊಂದು ರಾಶಿ ಮಾಡಿ ಎಲ್ಲೆಂದರಲ್ಲಿ ತಡಪತ್ರಿಗಳು ಚೀಲಗಳನ್ನು ಬಿಚ್ಚಾಕಲಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನೊಂದು ಹೆಲಿಪ್ಯಾಡ್ ಸುತ್ತಮುತ್ತ ಯಾವುದೇ ರೀತಿಯ ಇಂಥ ಒಂದು ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು ಮತ್ತು ಇನ್ನಿತರ ಯಾವುದೇ ವಸ್ತುಗಳು ಬೆಳೆದ ಹಾಗೆ ಮತ್ತು ಒಂದು ಇಂತಿಷ್ಟು ಮೀಟರ್ಗಳ ಅಂತರದಲ್ಲಿ ಯಾವುದೇ ರೀತಿಯ ಒಂದು ಭದ್ರತಾ ಲೋಪ ಆಗದಂತೆ ನೋಡಿಕೊಳ್ಳಬೇಕಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಬಹುದೊಡ್ಡ ಲೋಪ ಸಂಭವಿಸಿದೆ ಅಂತ ಹೇಳಬಹುದು. ಹೀಗಾಗಿ ಪ್ಲಾಸ್ಟಿಕ್ ಚೀಲಗಳು ತೆರವುಗೊಳಿಸಿದ ನಂತರ ಮತ್ತೆ ಏನೊಂದು ಪೈಲಟ್ ಹೆಲಿಕಾಪ್ಟರ್ನ ಪೈಲಟ್ ಮತ್ತೆ ಅದೇ ಸ್ಥಳದಲ್ಲಿ ಹೆಲಿಕಾಪ್ಟರ್ ತಂದ ಹೆಲಿಕಾಪ್ಟರ್ ಅನ್ನ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಿದರೆ. ಹೀಗಾಗಿ ಈ ಒಂದು ಭದ್ರತಾ ಲೋಪಕ್ಕೆ ಸ್ಥಳದಲ್ಲಿ ಇರುವಂತ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಪಕ್ಷದ ಮುಖಂಡರು ಏಕಾಏಕಿ ಒಂದು ಕಕ್ಕಬಿಕ್ಕಿಯಾಗಿದ್ದಾರೆ ಅಂತ ಹೇಳಬಹುದು. ಚಂದ್ರಶರ್ಮಾ, ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ.